ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವತ್ತು ನಾನು ನಿಮಗೆ ಮಲೆನಾಡಲ್ಲಿ ಮಾಡುವಂಥ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿನ ಹೇಳ್ತೀನಿ. ಮಲೆನಾಡಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತಿದ್ರೆ ಹೇಗೆ ಮಾಡೋದು ಅಂತ. ಏನು ರೆಸಿಪಿ ಅಂತಂದರೆ ಕಡುಬು. ಇದನ್ನು ಮಾಡೋದಕ್ಕೆ ನೀವು ಅಕ್ಕಿ ಹಿಟ್ಟನ್ನು ತೊಗೋಬೇಕು. ಸೊ ಇಲ್ಲಿ ನಾನು ಸ್ವಲ್ಪ ವಾಟರ್ನ ಬಾಯ್ಲ್ ಮಾಡ್ಕೋತಾ ಇದ್ದೀನಿ. ಈ ವಾಟರ್ ಈ ಥರ ಬಾಯ್ಲ್ ಆಗಬೇಕು ಅಂದರೆ ಕುದಿಬೇಕು. ಕುದ್ದಮೇಲೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಆಮೇಲೆ ಏನು ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿರ್ತೀವಲ್ಲ ನಾವು, ಆ ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಬೇಕು. ಅಂದರೆ ಅದು ಗಂಟಾಗಬಾರ್ದು ಅನ್ನೋ ಕಾರಣಕ್ಕೆ ನೀಟಾಗಿ ತಿರುಗಿಸ್ಬೇಕು ಅಕ್ಕಿ ಹಿಟ್ಟನ್ನು ಹಾಕಿ. ಸೊ ನಾವಿಲ್ಲಿ ಅಕ್ಕಿ ಹಿಟ್ಟನ್ನು ಹೇಗೆ ತೊಗೊಂಡಿದ್ದೀವಿ ಅಂತಂದರೆ, ಹಿಂದಿನ ದಿನ ಸ್ವಲ್ಪ ಹೊತ್ತು ನೆನೆಸಿಟ್ಟು ಬೆಳಗ್ಗೆನೆ ಅದನ್ನು ಸ್ವಲ್ಪ ಹೊತ್ತು ಅಂದರೆ ಹಾಗೆ ಒಣಗಿ ಹಾಕ್ಬಿಟ್ಟು, ಅಂದರೆ ಫ್ಯಾನ್ ಗಾಳಿಗಾಗಿರ್ಬೋದು ಅಥವಾ ಒಳಗಡೆನೆ ಒಣಗಿಸ್ಬಿಟ್ಟು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಿಟ್ ಮಾಡ್ಕೋತೀವಿ. ಆ ಥರ ಏನು ಮಾಡ್ಕೊಳೋಕ್ಕಾಗಲ್ಲ ಅಂತಂದರೆ ನೀವು ಡೈರೆಕ್ಟು ಏನು ಅಂಗಡಿಯಲ್ಲಿ ಸಿಗುತ್ತಲ್ಲ ಅಕ್ಕಿ ಹಿಟ್ಟು ಅದನ್ನೇ ತೊಗೊಂಡು ಈ ಥರ ಕಡುಬು ಮಾಡ್ಕೋಬೋದು. ಸೊ ಇದನ್ನು ಇವಾಗ ನೀಟಾಗಿ ಕೈಗೆ ಸ್ವಲ್ಪ ನೀರು ಹಚ್ಕೊಬೇಕು. ಹಚ್ಕೊಂಡು ಅದನ್ನು ನೀಟಾಗಿ ಸ್ಮೂತ್ ಮಾಡ್ಕೊಂಡು ಸ್ವಲ್ಪ ರೌಂಡ್ ಶೇಪಲ್ಲಿ ಅದನ್ನು ಕಟ್ಟಬೇಕು ಉಂಡೆನ. ಸೊ ರೌಂಡ್ ಶೇಪಲ್ಲಿ ಉಂಡೆ ಕಟ್ಟಿದ ಮೇಲೆ ಇವೋ ಗ್ಯಾಸ್ ಒಲೆ ಯಾವುದ್ರ ಮೇಲಾದರೂ ಹಾಕ್ಕೋಬೋದು. ಸೊ ನಾವಿಲ್ಲಿ ಒಲೆಯಲ್ಲಿ ಮಾಡಿದ್ದೀವಿ, ಯಾಕೆಂದರೆ ನಾನು ಅಮ್ಮನ ಮನೆಗೆ ಹೋದಾಗ ಈ ರೆಸಿಪಿ ಮಾಡಿದ್ದು. ಸೊ ನಮ್ಮ ಮಮ್ಮಿ ಮಾಡಿದ್ದು. ಸೊ ಇಲ್ಲಿ ಒಲೆ ಮೇಲೆ ಇದನ್ನು ನಾವೇನು ಹೇಳ್ತೀವಿ, ಇಡ್ಲಿ ಪಾತ್ರೆ ಅಥವಾ ನೀವೇನಂತಿರ್ಬೋದು ಇಡ್ಲಿ ಪಾತ್ರೆ ಒಳಗಡೆ ಇದನ್ನು ಎಲ್ಲ ನೀಟಾಗಿ ಹಾಕಿ 15 minutes ಆಗುವಷ್ಟು ಇದನ್ನು ನೀವು ಬೇಯಿಸ್ಕೋಬೇಕು. ಯಾಕೆಂದರೆ ನಾವು ಆಲ್ರೆಡಿ ಅಕ್ಕಿ ಹಿಟ್ಟನ್ನು ಸ್ವಲ್ಪ ನೀ ಕುದ್ದಿರೋ ನೀರೊಳಗಡೆ ಬಾಯ್ಲ್ ಮಾಡ್ಕೊಂಡಿರೋ ಕಾರಣಕ್ಕೆ ತುಂಬ ಹೊತ್ತು ಬಾಯ್ಲ್ ಆಗಬೇಕು ಅಂತೇನಿಲ್ಲ. 15 minutes ಬಾಯ್ಲ್ ಆದಮೇಲೆ ನಿಮಗೆ ಒಂದು ಒಳ್ಳೆ ರೆಸಿಪಿ, ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಗುತ್ತೆ. ಇದನ್ನು ನೀವು ಚಟ್ನಿ ಜೊತೆಗಾಗಿರ್ಬೋದು, ಮೀನು ಸಾಂಬಾರ್ ಜೊತೆಗೆ, ಚಿಕನ್ ಸಾಂಬಾರ್ ಜೊತೆಗೆ, ಯಾವುದ್ರ ಜೊತೆಗೆ ಬೇಕಾದರೆ ತಿನ್ಬೋದು. ಥ್ಯಾಂಕ್ ಯು ಗಾಯ್ಸ್, ಬಾಯ್.